ನಮಸ್ತೆ, ಇದು ನಿಮ್ಮ ಆಯಿಲ್ ಅಂತ ನಮ್ಮಣ್ಣ ಕೊಟ್ಟಿದ್ರು ನೋಡಿ. ಇದಕ್ಕೆ ಸೋಪ್ ಬೆರೆಸೋದೇನಿಲ್ಲ, ಡೈರೆಕ್ಟ್ ಒಂದು ಲೀಟ್ರಿಗೆ 5 ml ಹಾಕ್ಕೊಂಡು ಹೊಡಿಬೋದು ಅಂತೇಳಿ ಕೊಟ್ಟಿದ್ರು. ಅದಕ್ಕೆ ಇದನ್ನು ಹೊಡೆದ್ರೆ ಸ್ವಲ್ಪ ಕೆಮಿಕಲ್ ಮಿಕ್ಸು ಅನಿಸುತ್ತೆ ನನಗೆ, ಸ್ಮೆಲ್ ನೋಡಿದರೆ. ಅದ್ರ ಮೇಲೆ ಕೊಟ್ಟಿದ್ದಾರೆ ಅಬೆಬುಳಕ್ಕೆ ಹೋಗುತ್ತೆ ಎಲ್ಲ ಅಂತ. ಇದು ಅಮೆಜಾನಲ್ಲಿ ಆನ್ಲೈನಲ್ಲಿ ಸಿಗ್ಬೋದು, ನಿಮಗೆ ಇಷ್ಟ ಇದ್ದವರು ತರಿಸ್ಕೋಬೋದು. ನನಗೇನು ಇದು ತುಂಬ ಜಾಸ್ತಿ ನಾನು ಯೂಸ್ ಮಾಡಲ್ಲ, ಸ್ವಲ್ಪ ಕೆಮಿಕಲ್ ಇದೆ ಅನಿಸುತ್ತೆ. ನಾನು ತುಂಬ ಹುಳಗಿಳ ಬಂದು ಅದು ಏನಾದ್ರು ಜಾಸ್ತಿ ಇದ್ದಾಗ ಮಾತ್ರ ಅದನ್ನು ಹೊಡಿತೀನಿ, ಇಲ್ಲಾಂದರೆ ಹೊಡಿಯಲ್ಲ. ಆಮೇಲೆ 5 ml 3-4 ml ಹಾಕ್ಕೊಳ್ಳೋದೆ ಒಳ್ಳೆಯದು. ಇದು ಸ್ವಲ್ಪ ಪವರ್ಫುಲ್ ಅನಿಸುತ್ತೆ, ಇದು ಎಲೆಗಳೆಲ್ಲ ಬರ್ನ್ ಆಗ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಅದರಿಂದ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಇದೆ ಅಂತಲೇ ನನಗೆ ಅನಿಸುತ್ತೆ. ನೋಡಿ, ಎಲೆ ಮೇಲೆ ಆ ಥರ ವೈಟ್ ವೈಟ್ಗೆ ಎಲೆ ಅಡಿಲೆ, ಆಮೇಲೆ ಈ ಥರ ರೆಕ್ಕೆ ಹುಳ ಇವಕ್ಕೆಲ್ಲ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ ಅವಕ್ಕೆಲ್ಲ. ನಾನು ತುಂಬ ಒಂದು ಬಾಟ್ಲನ್ನ ಸುಮಾರು 2 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು ನಾನು ಎಷ್ಟು ಕಮ್ಮಿಯಾಗಿ ಯೂಸ್ ಮಾಡ್ತೀನಿ ಅಂತ. ಬೇರೆ ನಿಮ್ಮ ಆಯಿಲು ಯೂಸ್ ಮಾಡ್ತೀನಿ ನಾನು, ಅದು ಸೋಪ್ ಮಿಕ್ಸ್ ಮಾಡೋದು. ಇದು ಸ್ವಲ್ಪ ಕೆಮಿಕಲ್ ಇರೋದು ನಾನು ಜಾಸ್ತಿ ಮಾಡಲ್ಲ, ಕಂಟ್ರೋಲ್ ಇಲ್ಲದ ಮಾತ್ರ ಒಂದು ಸರಿ ಯಾವಾಗೋ 6 ತಿಂಗಳ ವರ್ಷಕ್ಕೆ ನಾನು ಎಲ್ಲರೂ ಹೋಗಿ ಬಂದಾಗ ಥರ ಜಾಸ್ತಿ ಆಗಿದ್ರಿಗಿನ ಆವಾಗ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇವಾಗ ನಿಮಗೋಸ್ಕರ ಅದನ್ನು ಮಾಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಹೊತ್ತು ಹೊಡೆದು ಸ್ವಲ್ಪ ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತಿಗೆ ಅವೆಲ್ಲ ಸತ್ತೋಗಿರುತ್ತೆ. ನಾವು ಆರ್ಗಾನಿಕ್ ಅಂದರೆ ಆ ಥರ ಆಗಲ್ಲ, ಯಾವ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತವೆ ಅಷ್ಟೇ, ಸಾಯಲ್ಲ ಹುಳಗಳು, ಇದರಲ್ಲಿ ಸಾಯುತ್ತೆ. ನಾನು ಅದೇ ಹೇಳಿದ್ನಲ್ಲ, ಕೈನೂ ಚೆನ್ನಾಗಿ ತೊಳ್ಕೋಬೇಕು ಇದೆಲ್ಲ ಮಾಡಿದ್ಮೇಲೆ. ಆಮೇಲೆ ಸ್ಪ್ರೇ ಮಾಡೋವಾಗ ಗ್ಲೌಸ್ ಎಲ್ಲ ಹಾಕ್ಕೊಂಡ್ರೇ ಒಳ್ಳೆಯದು. ಮಕ್ಕಳ ಕೈ ಸಿಗದಂಗೆ ಇಡಬೇಕು ಅಂತೆಲ್ಲ ಕೊಟ್ಟಿದ್ದಾರೆ, ಅದು ಆದರೆ ಎಲ್ಲ ಆ ಥರ ಇದೆ ಅಂದರೆ ಸ್ವಲ್ಪ ಡೇಂಜರೇ. ನೋಡಿ, ನಾನು ಎಷ್ಟು ಹಾಕ್ತೀನಿ 1.5 ಲೀಟ್ರ್ ಬಾಟ್ಲಿಗೆ ಅಂತ, 4 ml ನಾನು ಹಾಕ್ಕೊಳ್ಳೋದು. 1.5 ಲೀಟ್ರಿಗೆ 4 ml ಹಾಕ್ತೀನಿ ಅಷ್ಟೇ. ಹಾಕ್ಬಿಟ್ಟು ಸ್ಪ್ರೇ ಮಾಡ್ತೀನಿ. ಅದು ಚೇಪೆ ಗಿಡದಲ್ಲಿ ಕೆಳಗಡೆ ಅಷ್ಟಿದೆ ಹುಳ, ಆಮೇಲೆ ಬದನೆ ಗಿಡದ ಸ್ವಲ್ಪ ಇದೆ, ಇನ್ನೇನಲ್ಲೂ ಇಲ್ಲ. ಅದಕ್ಕೆ ನಿಮಗೆ ನೋಡ್ಸೋಣ, ಇದೊಂದು ಯಾರಾದರೂ ಬೇಕಾದವರು ಯೂಸ್ ಮಾಡ್ಬೋದು. ತರಕಾರಿಕ್ಕಿನ ಹೂವಿನ ಗಿಡಗಳಿಗೆ ಯೂಸ್ ಮಾಡ್ಬೋದು. ತರಕಾರಿ ಗಿಡಕ್ಕೆ ಏನಾದ್ರು ಯೂಸ್ ಮಾಡಿದರೆ ಸುಮಾರು ಒಂದು 5-6 ದಿನ ಆ ತರಕಾರಿ ನೀವು ಯೂಸ್ ಮಾಡದೇ ಇರೋದೇ ಒಳ್ಳೆಯದು. ಒಂದು 5-6 ದಿನದ ಮೇಲೆ ನೀರೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ತರಕಾರಿ ಯೂಸ್ ಮಾಡ್ಬೋದು. ಅದರಿಂದ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ನೋಡ್ಸೋಣ, ಯಾರು ಹೊಡಿಯೋರು ನೋಡ್ತಾರೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ನಾವು ಸೋಪ್ ಗಿಪ್ ಏನೂ ಹಾಕಲಿಲ್ಲ, ಆದರೂ ವೈಟ್ ಥರ ಆಗೋಯ್ತು. ಅದರಲ್ಲೇ ಮಿಕ್ಸ್ ಆಗಿರುತ್ತೆ ಅಂತ ಹೇಳಿದ್ರು ನಮ್ಮಣ್ಣ. ನೀವು ಏನೂ ಹಾಕೋದು ಬೇಡಮ್ಮ, ಬರೇ ಅದೊಂದಷ್ಟು ಹಾಕಿ ಹೊಡಿಬೋದು ಜಾಸ್ತಿ ಇದ್ದಾಗ ಅಂತ, ಅದಕ್ಕೆ ಹೊಡಿತಾ ಇದ್ದೀನಿ. ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗೋ ಒಂದು ಸರಿ ಮಾಡ್ತಾ ಇರ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ. ನೋಡಿ, ಮೆಣಸಿನ್ಕಾಯಿಗೆ ನಾವು ಮುದುರ ರೋಗ ಬಂದಿರುತ್ತಲ್ಲ, ಅದಕ್ಕೂ ಹೊಡಿಬೋದು. ಆಮೇಲೆ ಈ ಥರ ಬೆಳ್ಳಗಿರೋದು ನೋಡಿಸ್ತೀನಿ, ಬದನೆಕಾಯಲ್ಲಿದೆ, ಆಮೇಲೆ ಚೇಪೆ ಗಿಡದಾಗಿದೆ, ಅದನ್ನು ತೋರಿಸ್ತೀನಿ. ತೋರಿಸ್ಬಿಟ್ಟು ಹೊಡಿತೀನಿ. ಯಾವ ಫಸ್ಟ್ ಮೆಣ್ಸಿನ ಗಿಡ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹೊಡಿತಾ ಇದ್ದೀನಿ. ಇವಾಗ ಹೂವು ಹಾಕ್ತಾ ಇದ್ದಾವಲ್ಲ, ಮತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಚೇಪೆ ಗಿಡದಾಗಿ ಈ ಥರ ಇರುತ್ತೆ, ಎಲೆ ಅಡಿಲೇ ಇರುತ್ತೆ. ಅದಕ್ಕೆ ಹೊಡೆದ್ಬಿಟ್ಟು ಒಂದು 10 ನಿಮಿಷ ಬಿಟ್ಟುಬಿಟ್ರೆ ಅದೆಲ್ಲ ಸತ್ತೋಗಿರುತ್ತೆ ಕೈಯಲ್ಲಿ, ಹಿಂಗಂದರೆ ಬಿದ್ದೋಗ್ತವೆ ಎಲ್ಲ. ನಾನು ಅದಕ್ಕೆ ಜಾಸ್ತಿ ಯೂಸ್ ಮಾಡಲ್ಲ ಇದು. ಸಾಮಾನ್ಯ ಡೈಲಿ ನೀರು ಸ್ಪ್ರೇ ಮಾಡ್ತಾ ಇರ್ತೀನಿ. ವಾರಕ್ಕೊಂದ್ಸರಿ ನಾನು ಮನೇಲಿ ಮಾಡಿರೋದು ಆರ್ಗ್ಯಾನಿಕ್ಕಾಗೆ ಹೊಡಿತಾ ಇರ್ತೀನಲ್ಲ, ಇನ್ನು ಬೇರೆ ಯೂಸ್ ಮಾಡಲ್ಲ. ಇದು ತುಂಬ ಎಲ್ಲ ನಾವು ಊರಿಗೆ ಹೋಗಿ ಬಂದಾಗ ಇವರು ಯಾರು ನೋಡಿದೆ ಆ ಥರ ಜಾಸ್ತಿ ಆದಾಗ ಮಾತ್ರ ಹೊಡಿತೀನಿ, ಇಲ್ಲಾಂದರೆ ಇಲ್ಲ. ಈ ಥರ ಇದ್ರೂ ನಾನು ಬ್ರಷಲ್ಲಿ ಕ್ಲೀನ್ ಮಾಡಿ ನೀರು ಹಾಕ್ಬಿಡ್ತೀನಿ. ಇದನ್ನು ತೋರ್ಸೋಕ್ಕೆ ನಿಮಗೆ ಇವತ್ತು ಹೊಡಿತಾ ಇರೋದು. ಇದು ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಕಡೆ ಇದೆ. ಈ ಸ್ವಲ್ಪ ಕಡೆ ಇದ್ದ ನಾನು ಬ್ರಷ್ಷು ಅಲ್ಲುಜ ಬ್ರಷ್ ಇರುತ್ತೆ ಹಳೆಯದು, ಅದನ್ನ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರು ಸ್ಪ್ರೇ ಮಾಡಿಬಿಡ್ತೀನಿ ಅಷ್ಟೇ. ನೋಡಿ, ಮೆಣಸಿನ್ಗೆ ಇದು ಬದನೆ ಗಿಡದಾಗೂ ಈ ಥರ ಹೊಡಿಬೋದು. ಆಮೇಲೆ ಚಿಟ್ಟೆ ಹುಳನೂ ಸಾಯ್ತವೆ ಅಂತ ಹೇಳ್ತಾರೆ. ಅದು ಎಷ್ಟು ರೇಟು ಅಂತಲೂ ಗೊತ್ತಿಲ್ಲ ಅವ್ರಿಗೆ, ರೈತರಲ್ವಾ, ಅದೆಲ್ಲ ಕೊಟ್ಟಿರೋದು ಇದ್ದು ಕೊಟ್ಟಿದ್ರು ಅಷ್ಟೇ. ಅದು ರೇಟು ನೀವು ಅದರಲ್ಲಿ ಅಮೆಜಾನಲ್ಲಿ ಬೇಕು ಅನ್ನೋರು ವಿಚಾರಿಸ್ಕೋಬೋದು. ನೋಡಿ, ಇವಾಗ ಹೊಡೆದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಅದು ಅಲ್ಲೇ ಸತ್ತೋಗಿರುತ್ತೆ ನೋಡಿ, ಇವಾಗ ನೋಡಿಸ್ತಾ ಇದ್ದೀನಿ. ಅದು ಏನು ರೆಸ್ಪಾನ್ಸ್, ಹಿಂಗಂದರೆ ಬಿದ್ದೋಗುತ್ತೆ ಅಷ್ಟೇ, ಎಲ್ಲ ಹೋಗ್ಬಿಟ್ಟಿರ್ತದೆ. ಈ ಥರ ಕೆಲಸ ಮಾಡುತ್ತೆ, ತಕ್ಷಣ ಕೆಲಸ ಈ ಥರ ಸಾಯ್ತವೆ ಅಂದರೆ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಅಂತಲೇ ಅರ್ಥ.
ಇಷ್ಟ ಇದ್ದವರು ಜಾಸ್ತಿ ಇದೆ ಅನ್ಸೋರು ತಗೊಂಬಂದು ಯೂಸ್ ಮಾಡ್ಬೋದು. ಅಂದರೆ ಹುಷಾರಾಗಿ ಕೈಗೆಲ್ಲ ತೊಳ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಅಷ್ಟೇ. ನಮಸ್ತೆ.